ब्यूरो रिपोर्ट न्यूज 18। चैत्रकुंदापुर टिकेट डील केस राजकीय वलय संचलन मूडिसितु। विजयनगरदल्लू अंतद्दे टिकेट डील केस बेळकिगे बंदिदे। अच्चरी अंद्रे ई केस हिंदे बीजेपी राज्याध्यक्ष नळिन कुमार कटील हेसरु केळि बंदिदे। ಕುಂದಾಪುರ ಕೇಸ್ನಂತೆ ಮತ್ತೊಂದು ಕೇಸ್, ನಿವೃತ್ತ ಇಂಜಿನಿಯರ್ಗೆ ಟಿಕೆಟ್ ಕೊಡಿಸೋದಾಗಿ ವಂಚನೆ। ಟಿಕೆಟ್ ಕೊಡಿಸೋದಾಗಿ ಉದ್ಯಮಿಗೆ ವಂಚಿಸಿದ ಕೇಸ್ನಲ್ಲಿ ಚೈತ್ರ ಕುಂದಾಪುರ ಅಂಡ್ ಗ್ಯಾಂಗ್ ಜೈಲು ಸೇರಿದೆ। ಗೋವಿಂದ ಬಾಬು ಪೂಜಾರಿಗೆ ಬೈಂದೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ಹೇಳಿ 5 ಕೋಟಿ ವಂಚಿಸಿದ್ರಂತೆ। ಈ ಕೇಸ್ನಲ್ಲಿ ತಗ್ಲಾಕೊಂಡಿರೋ ಚೈತ್ರ ಕುಂದಾಪುರ, ಹಾಲಶ್ರೀ ಸ್ವಾಮೀಜಿ ಸೇರಿದಂತೆ ಉಳಿದ ಆರೋಪಿಗಳು ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾರೆ। ಈಗ ಅದೇ ರೀತಿಯ ಮತ್ತೊಂದು ಟಿಕೆಟ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ। ವಿಜಯನಗರ ಜಿಲ್ಲೆಯಲ್ಲೂ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ವಂಚಿಸಿದ್ದಾರೆ ಎಂದು ಕೊಟ್ಟೂರಿನ ನಿವೃತ್ತ ಇಂಜಿನಿಯರ್ ಒಬ್ಬರು ದೂರು ನೀಡಿದ್ದಾರೆ। ಹಗರಿ ಬೊಮ್ಮನಹಳ್ಳಿಯ ಎಸ್ಸಿ ಮೀಸಲು ಕ್ಷೇತ್ರದಿಂದ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ರೇವಣ್ಣ ಸಿದ್ದಪ್ಪ ಅನ್ನೋರು ಮೋಸ ಮಾಡಿದ್ದಾರೆ ಅಂತ ನಿವೃತ್ತ ಇಂಜಿನಿಯರ್ ಶಿವಮೂರ್ತಿ ಆರೋಪಿಸಿದ್ದಾರೆ। ರೇವಣ್ಣ ಸಿದ್ದಪ್ಪ ಸೇರಿ ಕೊಟ್ಟೂರು ಬಿಜೆಪಿಯಲ್ಲಿದ್ದ ಮೋಹನ್, ಪುತ್ತೂರು ಮೂಲದ ಶೇಖರ್ ಪುರುಷೋತ್ತಮ್ ಸೇರಿ ಮೂವರು ಶಿವಮೂರ್ತಿಗೆ 2 ಕೋಟಿಗೂ ಅಧಿಕ ಹಣ ವಂಚಿಸಿದ್ದಾರಂತೆ। ತುಂಬಿಸಿದ್ರು ತೆಲಿಗೆ, ನಾನು ಅದನ್ನೇ ನಂಬ್ಕೊಂಡು ಕಾಯ್ತಾ ಇದ್ದೆ। ಯಾವಾಗ ರಾಮಣ್ಣ ಸಿಕ್ತಲ್ಲ ಏನ್ ಸರ್ ಹಿಂಗ ಆತಲ್ಲ ಅಂತ ಹೇಳಿದೆ। ಏನ್ ನನಗೂ ಅರ್ಥ ಆಗ್ತಲ್ಲ, ಇದು ಹೆಂಗಾಯ್ತು ಗೊತ್ತಿಲ್ಲ ಅಂತ ಎನ್ ಪಿ ಶೇಖರ್ ಅವರು ಹಿಂಗಂದ್ರು। ಆಮೇಲೆ ತಿರುಗಿ ನಮ್ಮ ನನ್ ದುಡ್ಡು ಕೊಡ್ಬೇಕಲ್ಲ, ಯಾವಾಗ ಕೊಡ್ತೀರಿ ಅಂತ, ಇಲ್ಲ ಒಂದ್ ಇಂಥ ದಿನ ಕೊಡ್ತೀನಿ ಅಂತ ದಿನ ಕೊಡ್ತೀನಿ, ನಾವಿಬ್ರು ಕುಂತದ್ ಮಾತಾಡೋಣ ಹಂಗ ಹಿಂಗ ಅಂತ ಒಂದು 2 ಸರಿ ಎತ್ತಿದ್ರು। ಆಮೇಲೆ ಕಂಟಿನ್ಯೂಸ್ ಆಗಿ 2 ತಿಂಗಳದ ನನ್ ಫೋನ್ ಆಯ್ತಿದೆ। 2023 ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸೋದಾಗಿ ಹೇಳಿ ರೇವಣ್ಣ ಸಿದ್ದಪ್ಪ ಎಂಬಾತ ಶಿವಮೂರ್ತಿಗೆ ಪರಿಚಯ ಆಗಿದ್ನಂತೆ। ಬಳಿಕ ಆತ ಪುತ್ತೂರು ಮೂಲದ ಶೇಖರ್ ಎಂಬಾತನನ್ನ ಪರಿಚಯಿಸಿದ್ರಂತೆ। ಆರೋಪಿ ಶೇಖರ್ ನಿವೃತ್ತ ಇಂಜಿನಿಯರ್ ಶಿವಮೂರ್ತಿಯನ್ನ ಸೀದಾ ಬೆಂಗಳೂರಿನ ನಳಿನ್ ಕುಮಾರ್ ಕಟೀಲ್ ಕಚೇರಿಗೆ ಕರೆತಂದಿದ್ರಂತೆ। ಅಲ್ಲಿ ಕಟೀಲ್ರನ್ನು ಶೇಖರ್ ಪರಿಚಯ ಮಾಡಿದ್ರಂತೆ। ಆಗ ಟಿಕೆಟ್ ಬಗ್ಗೆ ಏನೇ ಇದ್ರೂ ಶೇಖರ್ ಜೊತೆಗೆ ಮಾತನಾಡಿ ಅಂತ ಕಟೀಲ್ ಹೇಳಿ ಕಳಿಸಿದ್ರಂತೆ। ಇದಾದ್ಮೇಲೆ ಬಿಜೆಪಿ ಮುಖಂಡ ಶೇಖರ್ ಹಾಗೂ ರೇವಣ್ಣ ಸಿದ್ದಪ್ಪ ಅನ್ನೋರು ಹಂತ ಹಂತವಾಗಿ ಹಣ ಪಡೆದಿದ್ದಾರೆ। ಒಂದ್ ವೇಳೆ ಟಿಕೆಟ್ ಸಿಗದಿದ್ರೆ ಹಣ ವಾಪಸ್ ಮಾಡೋದಾಗಿಯೂ ಭರವಸೆಯನ್ನ ಕೊಟ್ಟಿದ್ರಂತೆ। ಇದ್ರಂತನೇ 2022 ಅಕ್ಟೋಬರ್ ನಿಂದ 2023 ಏಪ್ರಿಲ್ ವರೆಗೂ ಬರೋಬ್ಬರಿ 2.55 ಕೋಟಿ ಹಣವನ್ನ ನೀಡಿದ್ದಾರಂತೆ। ಆದ್ರೆ ಕಡೆಗೆ ಟಿಕೆಟ್ ಸಿಗದ ಕಾರಣ ಹಣ ವಾಪಸ್ ಕೇಳಿದಾಗ ಆರೋಪಿಗಳು ಜೀವ ಬೆದರಿಕೆಯನ್ನ ಹಾಕಿದ್ರಂತೆ। ಸದ್ಯ ತಾನು ಹಣ ಕಳ್ಕೊಂಡ ಬಗ್ಗೆ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ, ಅಲ್ಲದೆ ತನಗೆ ಹಣ ವಂಚಿಸಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯಗೂ ಶಿವಮೂರ್ತಿ ಪತ್ರ ಬರೆದಿದ್ದಾರೆ। ವಂಚನೆ ಕೇಸ್ ಹಿಂದೆ ಕಟೀಲ್ ಹೆಸರು। ಇನ್ನು ದೂರುದಾರ ಶಿವಮೂರ್ತಿ ತನ್ನ ದೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೆಸರನ್ನು ಕೂಡ ಉಲ್ಲೇಖಿಸಿದ್ದಾರೆ, ಅವರ ಕಚೇರಿಯಲ್ಲಿ ಭೇಟಿ ಆಗಿದ್ದೆ ಎಂದಿದ್ದಾರೆ। ಹೀಗಾಗಿ ಈಗ ಟಿಕೆಟ್ ವಂಚನೆ ಕೇಸ್ ಹಿಂದೆ ಕಟೀಲ್ ಹೆಸರು ಕೇಳಿ ಬಂದಿದ್ದು ಅವರಿಗೂ ಸಂಕಷ್ಟ ಎದುರಾಗಿದೆ। ಇನ್ನು ಕಟೀಲ್ ಹೆಸರು ವಂಚನೆ ಕೇಸ್ನಲ್ಲಿ ಕೇಳಿ ಬಂದಿರೋ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ರು। ಈ ಬಗ್ಗೆ ತನಿಖೆಯನ್ನ ನಡೆಸ್ತೀವಿ, ಬಿಜೆಪಿಗೆ ನೈತಿಕತೆ ಇದ್ರೆ ಮೊದಲು ಕಟೀಲ್ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಹೇಳಿಕೆಯನ್ನ ನೀಡಿದ್ರು। ಕೇಸ್ ಮಾಡಿದ್ದಾರೆ, ಅದಕ್ಕೇನು ತನಿಖೆ ಆಗಬೇಕು ಮಾಡ್ತೀವಿ, ಆದರೆ ಅದೆಲ್ಲದಕ್ಕಿಂತ ಬಿಜೆಪಿ ಪಕ್ಷ ನೈತಿಕವಾಗಿ ಈ ರೀತಿ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಕಾದು ನೋಡೋಣ। ಸದ್ಯ ಕೊಟ್ಟೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ। ಕಟೀಲ್ ಹೆಸರು ಕೂಡ ವಂಚನೆ ಕೇಸ್ನಲ್ಲಿ ಕೇಳಿ ಬಂದಿರೋದ್ರಿಂದ ಈ ಟಿಕೆಟ್ ಡೀಲ್ ಕೇಸ್ ಚೈತ್ರ ಕುಂದಾಪುರ ಡೀಲ್ ಕೇಸ್ಗಿಂತಲೂ ಹೆಚ್ಚಿನ ಮಹತ್ವವನ್ನ ಪಡೆದಿದೆ। ಸರ್ಕಾರ ಹಾಗೂ ಬಿಜೆಪಿ ನಾಯಕರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೋ ಅನ್ನೋದನ್ನ ಕಾದು ನೋಡಬೇಕು। ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಬೆಳಗಾವಿ।